ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇದೆ ನೋಡಿ ಫ್ರೆಂಡ್ಸ್. ನೋಡಿ, 13,000 ಪ್ಲಸ್ ಶಿಕ್ಷಕರು ಸರ್ಕಾರಿ ಶಾಲೆಗೆ ಯಾವಾಗ ಬರುತ್ತಾರೋ ಅಂತ ಇದೆ. ಶಿಕ್ಷಕರ ನೇಮಕ ಶೀಘ್ರದಲ್ಲಿ ಎಂಬ ಹೇಳಿಕೆಯನ್ನು ಕೇಳಿದಾಗ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಸಂತಸದ ವಾತಾವರಣ ಮೂಡುವುದು ಸಹಜ. ನಮ್ಮ ರಾಜ್ಯ ಸರ್ಕಾರವು ಸಹ 2022 15,000 ಒಂದು ಶಿಕ್ಷಕರ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದಾಗ ನಮಗಂತೂ ಖುಷಿಯೋ ಖುಷಿ. ಅರ್ಜಿ ಸಲ್ಲಿಸಲು ಜಿಲ್ಲಾವಾರು ಹಂಚಿಕೆಯನ್ನು 1,000 ಬಾರಿ ನೋಡಿ ಕೊನೆಗೆ ಒಂದು ಜಿಲ್ಲೆಯನ್ನು ಆಯ್ದುಕೊಂಡು ಅರ್ಜಿಯನ್ನು ಸಲ್ಲಿಸಿದೆವು. ಹಗಲು ರಾತ್ರಿ ಎನ್ನದೇ 24 ಗಂಟೆ ಸಾಕಾಗದಂತೆ ಮದುವೆ ಶುಭ ಸಮಾರಂಭಗಳಿಗೆ ದೂರವಿದ್ದು ಪರೀಕ್ಷೆಗೆ ಓದಿದ್ದೋ ಓದಿದ್ದು. ಇನ್ನೇನು ಪರೀಕ್ಷೆಯ ದಿನ ಹತ್ತಿರವಿದ್ದಂತೆ ಅರ್ಜಿ ಸಲ್ಲಿಸಿದ ಜಿಲ್ಲೆಗೆ ಹೊರಡಲು ಸಿದ್ಧರಾದಾಗ ದಿನಕ್ಕೆ ಮಳೆಯೋ ಮಳೆ ಕೆಲವರು ಪರೀಕ್ಷೆಯ ದಿನಾಂಕ ವಿಸ್ತರಣೆಯಾಗುವುದೆಂದು ಸುದ್ದಿಯನ್ನು ಹಬ್ಬಿಸಿದರು. ಆದರೂ ಆ ದೇವರ ದಯೆಯಂತೆ ಸುಸೂತ್ರವಾಗಿ ಪರೀಕ್ಷೆಯು ನಡೆಯಿತು ಎಂದು ನಿಟ್ಟುಸಿರು ಬಿಟ್ಟೆವು. ಕೆಲವು ದಿನಗಳ ನಂತರ ಬಂದಂತಹ ಕೀ ಉತ್ತರಗಳನ್ನು ನೋಡಿಕೊಂಡು ಒಬ್ಬರಿಗೆ ಒಬ್ಬರು ತಾಳೆಯನ್ನು ಹಾಕಿಕೊಂಡು ಮನಸ್ಸಿನಲ್ಲಿ ಹುದ್ದೆಯ ಬಗ್ಗೆ ಆಸೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡೆವು. ಆದರೆ ನಂತರ ಬಂದಂತಹ ವಿವರಣಾತ್ಮಕ ಉತ್ತರದ ಫಲಿತಾಂಶ ಕೆಲವರನ್ನು ಘಾಸಿಗೊಳಿಸಿದಂತೂ ಸತ್ಯ. ಕೆಲವರು ನಾವು ಬರೆದಷ್ಟು ಅಂಕ ಬಂದಿಲ್ಲ ಎಂದು CAC ಬಾಗಿಲನ್ನು ತಟ್ಟಿದ್ದೂ ಉಂಟು. ಆದರೆ ರಾಜ್ಯಪತ್ರದಲ್ಲಿ ಮರುಮೌಲ್ಯಮಾಪನ ಮರು ಎಣಿಕೆಗೆ ಅವಕಾಶವಿಲ್ಲ ಎಂದು ಆದೇಶಿಸಿ 1:2 ಅನ್ನು ಪಟ್ಟಿ ಬಿಟ್ಟಾಗ ಕೆಲವರು ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಎಂದು ಆಯ್ಕೆಯಾದವರಿಗೆ ಪಟ್ಟಿಯಲ್ಲಿ ಹೆಸರು ಬಾರದವರು ಹೇಳಿದ್ದುಂಟು. ಇನ್ನು ನಂತರ ಆಯಾ ಜಿಲ್ಲೆಗಳಲ್ಲಿ ಗೊಂದಲದಲ್ಲಿ ದಾಖಲೆಗಳ ಅಪ್ಲೋಡ್ ಗೊಂದಲ ನಡೆದ. ದಾಖಲಾತಿ ಪರಿಶೀಲನೆಯನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಇನ್ನೇನು ಒಂದೇ ಹೆಜ್ಜೆ ಸರ್ಕಾರಿ ಹುದ್ದೆಗೆ ಎಂದು ಕನಸಿನ ಗೋಪುರ ಕಟ್ಟಬೇಕಾದರೆ ಎದೆಗೆ ಬಂದು ಸಿಡಿಲು ಬಡಿದಂಥ ವಿಚಾರ ವಿವಾಹಿತ ಮಹಿಳೆಯರನ್ನು ಪಟ್ಟಿಯಿಂದ ಕೈ ಬಿಟ್ಟಿದ್ದಕ್ಕೆ ನ್ಯಾಯಾಲಯದ ಮೆಟ್ಟಿಲೇರಿದರು ಎಂಬ ವಿಚಾರ ಮನಸ್ಸನ್ನು ಆಘಾತಗೊಳಿಸಿತು. ನಂತರ ಶಿಕ್ಷಣ ಕ್ಷೇತ್ರದ ವಿಚಾರಣೆ ತುಂಬ ದಿನಗಳು ಬೇಕಾಗಿಲ್ಲ ಎಂದು ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ನ್ಯಾಯಾಲಯದ ವಿವರಣೆಯನ್ನು ಗಮನಿಸುತ್ತಾ ಸಚಿವರಿಗೆ ಕರೆ ಮಾಡಿ ಅವರಿಂದಲೂ ಬಯಸಿಕೊಳ್ಳುತ್ತಾ ಮುನ್ನುಗ್ಗಿದೆವು. ನ್ಯಾಯಾಲಯದಲ್ಲಿ ವಿಚಾರಣಾ ತಡವಾಗುವುದನ್ನು ಗಮನಿಸಿ ಸಚಿವರಿಗೆ ಟ್ವಿಟರ್ ಅಭಿಯಾನ ಕೈಗೊಂಡು ಅಂತೂ ಇಂತೂ ನ್ಯಾಯಾಲಯದ ತೀರ್ಪು ಬಂತು, ಇನ್ನೇನು ಸಚಿವರ ನೇಮಕಾತಿ ಮುಂದುವರಿಸುತ್ತಾರೆ ಎಂದು ಆದೇಶಕ್ಕಾಗಿ ಕಾಯುತ್ತಿರುವಾಗ ದಿನದಿಂದ ದಿನಕ್ಕೆ ವಿಭಿನ್ನ ಹೇಳಿಕೆಗಳು ನಮ್ಮನ್ನು ಇಲ್ಲಿನದಂತೆ ಕಾಡುತ್ತಿವೆ. ಅತ್ತ ಇದೊಂದು ಕೆಲಸವನ್ನು ಬಿಟ್ಟು ಪರೀಕ್ಷೆಗೆ ಓದಿದ್ದೇ ತಪ್ಪಾಯಿತಾ? ಮುಂದೆ ಪಟ್ಟಿ ಬಿಡುವ ತನಕ ಯಾವುದಾದರೂ ಕೆಲಸಕ್ಕೆ ಹೋಗೋಣವೆಂದರೆ ಅತ್ತ ಇಲ್ಲದಂತಾಗಿ ಯಾವ ಕೆಲಸವೂ ಇಲ್ಲದ ನಮ್ಮನ್ನು ನಂಬಿದ್ದಂತಹ ತಂದೆ ತಾಯಿಗಳಿಗೆ ಭಾರವಾಗಿ ಜೀವನ ನಡೆಸುತ್ತಿರುವ ನಮಗೆ ಇದೆಂತಹ ಶಿಕ್ಷೆ? ಬಡವರ ಮನೆ ಮಕ್ಕಳಾಗಿ ಸರ್ಕಾರಿ ಹುದ್ದೆ ಆಸೆ ಪಟ್ಟಿದ್ದೇ ತಪ್ಪಾಯಿತಾ? ಮುಂದಿನ ಶೈಕ್ಷಣಿಕ ಸಾಲಿನಿಂದ NEP ಜಾರಿ ಮಾಡುತ್ತಿರುವುದರಿಂದ ಆದಷ್ಟು ಬೇಗ GPT 2022 ಶಿಕ್ಷಕರ ನೇಮಕ ಮಾಡಬೇಕೆಂದು ತಮ್ಮಲ್ಲಿ ದಯಮಾಡಿ ರಾಜ್ಯ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ನಮ್ಮ ಮನವಿಯನ್ನು ಆಲಿಸಿ ನಮಗೆ ನ್ಯಾಯ ಒದಗಿಸಿ ಅದೆಷ್ಟು ವರ್ಷಗಳಿಂದ ಸರ್ಕಾರಿ ಹುದ್ದೆ ಪಡೆಯಬೇಕೆಂದು ಸಮಾಜದಲ್ಲಿ ಅದೆಷ್ಟು ನೋವು ಅವಮಾನಗಳನ್ನು ಅನುಭವಿಸಿ ಇಲ್ಲಿವರೆಗೂ ಬಂದಿದ್ದೇವೆ. ದಯಮಾಡಿ ನಮ್ಮನ್ನು ಒಂದೊಡ ಸೇರಿಸಿ ಎಂದು ತಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ. ಇಂತಿ ನನ್ನಂತೆ ಅದೆಷ್ಟು ನೊಂದ ಜೀವಿಗಳ ಪರವಾಗಿ GPT ಆಕಾಂಕ್ಷಿ ಪ್ರದೀಪ್ ಅಂತ ಬರೆದಿದ್ದಾರೆ. ಬಹಳ ಮನೋಜ್ಞವಾಗಿ ಮನಮುಟ್ಟುವಂತೆ ಬರೆದಿರುವಂಥ ಇವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು, ಆಲ್ ದ ಬೆಸ್ಟ್ ಅಂತ ಹೇಳ್ತಾ. ಮತ್ತು ಏನಿದೆ ಫ್ರೆಂಡ್ಸ್, ಈ ಒಂದು ವಿಡಿಯೋವನ್ನು, ಈ ಒಂದು ಲೆಟ್ರನ್ನು ಮುಖ್ಯಮಂತ್ರಿಯವರಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಮುಟ್ಟುವಂತೆ ಶೇರ್ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದೇ ರೀತಿ ಈ ಒಂದು ಅಭಿಯಾನಕ್ಕೆ ಇದನ್ನು ಈ ಒಂದು ವಿಡಿಯೋನ ಲೈಕ್ ಮಾಡುವ ಮುಖಾಂತರ ಅಥವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ಈ ಒಂದು ವಿಡಿಯೋ ಕೆಳಗೆ ನೀವು ತಿಳಿಸಿದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಫ್ರೆಂಡ್ಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.